ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಲಕ್ಷ್ಮೀ ರಾಣಿ ಹಾಗೆ ಲಕ್ಷ್ಮೀ ಸಂಗಪ್ಪ ಅನ್ನೋರು ನನಗೆ 2-3 ಸಾರಿ ಕೇಳಿದರು ಗ್ರಾಸರಿ ಶಾಪಿಂಗ್ದು ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ. ಖಂಡಿತ, ಯಾಕಂದರೆ ನೋಡಿ, ಆಲ್ರೆಡಿ ಶಾಪಿಂಗ್ ಆಗಿದೆ, ಗ್ರಾಸರಿ ಐಟಮ್ಸ್ ಎಲ್ಲ ಬಂದಿದೆ. ಈಗ ಫ್ರೀ ಹೋಮ್ ಡೆಲಿವರಿ ಇರೋದರಿಂದ ಈಗ ಜಸ್ಟ್ ತಂದು ಕೊಟ್ಟಿದ್ದಾರೆ. ಹೇಗೂ ನಾನು ಐಟಮ್ಸ್ನ ಜೋಡಿಸಿಟ್ಕೋಬೇಕು. ಜೋಡಿಸಿಟ್ಕೊಳ್ತಾ ಯಾವ್ಯಾವ ಐಟಮ್ಸ್ ನಮಗೆ ಮಂತ್ಲಿ ಎಷ್ಟೆಷ್ಟು ಬೇಕಾಗುತ್ತೆ, ನಮಗೆ ಮಂತ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ನಾನು ಪ್ರತಿ ತಿಂಗಳು ಗ್ರಾಸರಿ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ನೋಡಿ ಈ ಥರದ್ದೊಂದು ಬುಕ್ ಮಾಡಿರ್ತೀನಿ. ಯಾವಾಗಲೂ ಫ್ರಿಜ್ ಕವರ್ ಪಾಕೆಟಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ಬುಕ್ಕನ್ನು ಮತ್ತು ಪೆನ್ನನ್ನು. ಕಿಚನಲ್ಲಿ ಯಾವುದೇ ಒಂದು ಐಟಮ್ ಖಾಲಿ ಆದ ತಕ್ಷಣ ನಾನು ಈ ಥರದ ಬುಕ್ಕಲ್ಲಿ ಬರೆದಿಟ್ಟಿರ್ತೀನಿ. ಯಾಕಂದರೆ ನಾನು ಸಡನ್ನಾಗಿ ಶಾಪಿಂಗ್ ಹೋದರೆ ಕೆಲವೊಂದು ಐಟಮ್ಸ್ ನೆನಪಾಗುತ್ತೆ, ಕೆಲವೊಂದು ಐಟಮ್ಸ್ ನೆನಪಾಗಲ್ಲ. ಇದು ಈ ಥರದ ಬುಕ್ಕಲ್ಲಿ ಬರೆದಿಟ್ರೆ ಏನಾಗುತ್ತೆ, ಸಡನ್ನಾಗಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಒಂದು ವಸ್ತು ಕೂಡ ಮಿಸ್ ಆಗಲ್ಲ, ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಇದೊಂದು ಟಿಪ್ಸ್ ಅಂತ ಅನ್ಕೋಬೋದು. ಆಲ್ರೆಡಿ ಇದನ್ನು ಫಾಲೋ ಮಾಡ್ತಾ ಇರ್ಬೋದು ಕೆಲವೊಬ್ಬರು. ಬನ್ನಿ, ಈಗ ಮಂತ್ಲಿ ನಮ್ಮ ಗ್ರಾಸರಿ ಶಾಪಿಂಗ್ ಎಷ್ಟು ಖರ್ಚಾಗುತ್ತೆ, ಯಾವ್ಯಾವ ಐಟಮ್ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ನಮಗೆ ಮಂತ್ಲಿ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ನಾನು ಟೀ ಪೌಡರ್ ತೊಗೊಳ್ಳೋದು ಯಾವಾಗಲೂ. ಇದರಲ್ಲಿ ಎಲ್ಲ ಮಸಾಲೆ ಇರುತ್ತೆ ಅಂತ ಹೆಚ್ಚು ನಾನು ಇದನ್ನೇ ಯೂಸ್ ಮಾಡೋದು. ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಬಿಟ್ಟರೆ ಇನ್ಯಾರು ಟೀ ಕುಡಿಯಲ್ಲ, ಹಾಗಾಗಿ ಇದು ಹೆಚ್ಚು ಕಮ್ಮಿ ನಮಗೆ 1.5 ತಿಂಗಳು ಬರುತ್ತೆ, 250 ಗ್ರಾಮ್ಸ್ದು. ಟಿಆರ್ ಬಾದಾಮ್ ಮಿಕ್ಸ್ ಪೌಡರ್ ಇದು ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಯಾಕಂದರೆ ಒಂದೊಂದು ಸಾರಿ ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಹಾಗಾಗಿ ಆ ಟೈಮಲ್ಲಿ ನಾನು ಇದನ್ನು MTR ಬಾದಾಮ್ ಪೌಡರ್ನ ಮಾಡಿಕೊಡ್ತೀನಿ. ಕೆಲವೊಬ್ರು ಟೀನು ಕುಡಿತಿರಲ್ಲ, ಹಾಗಾಗಿ ಆವಾಗ ಇದ್ದಂಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಮಯೋನೀಸ್, ಹಾಗೆ ನೆಕ್ಸ್ಟ್ ಆ್ಯಕ್ಟ್ 2 ಪಾಪ್ಕಾರ್ನ್. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಏನಾದರೂ ತಿನ್ಬೇಕು ಅನಿಸಿದಾಗ ನಾನು ಯಾವಾಗಲಾದ್ರೂ ಇದನ್ನು ಮಾಡಿಕೊಟ್ಟಿರ್ತೀನಿ. ನೆಕ್ಸ್ಟು ಉದ್ಬತ್ತಿ 3-in-1 ಯೂಸ್ ಮಾಡ್ತೀನಿ. ಅಂದರೆ ನಾನು ರೆಗ್ಯುಲರ್ ಆಗಿ ಒಂದೇ ಅಂತ ಅಲ್ಲ, ಯಾವುದಾದ್ರೂ ಬೇರೆ ಬೇರೆದು ತಂದಿರ್ತೀನಿ ಉದ್ಬತ್ತಿನ. ಯಾವುದು ಚೆನ್ನಾಗಿ ಜಾಸ್ತಿ ಅನಿಸುತ್ತೋ ಅದನ್ನು ಹೆಚ್ಚಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ಮಂಗಲ್ದೀಪ್ ಸಾಮ್ರಾಣಿನ ನಾನು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲಾದರೂ. ಒಂದೊಂದು ಟೈಮ್ ನಾನು ಉದ್ಬತ್ತಿ ಯೂಸ್ ಮಾಡಿದ್ರೆ ಒಂದೊಂದು ಟೈಮ್ ಸಾಮ್ರಾಣಿ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ಪಲಾವ್ಗೆಲ್ಲ ಮಸಾಲೆ ಎಲ್ಲ ಖಾಲಿ ಆಗಿರುತ್ತೆ, ಸ್ವಲ್ಪ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಒಂದೊಂದು ಸಾರಿ ಅಡುಗೆ ಮಾಡಬೇಕಾದ್ರೆ ಸಡನ್ನಾಗಿ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ಟಾಕೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಇದನ್ನು ನಾನು ಮಸಾಲೆ ಐಟಮ್ಸ್ನ. ಹಾಗೆ ನಾರ್ ಕಪ್ ಸೂಪು ಇದು ಮಕ್ಕಳಿಗೆ ಸಂಜೆ ಹೊತ್ತು ಯಾವಾಗಲಾದರೂ ಕೊಡೋಕೆ ಅಂತ ತಂದಿರ್ತೀನಿ. ಹಾಗೆ ಇದು ಕೂಡ ಅಷ್ಟೇ, ಮ್ಯಾಗಿ 4 ಪ್ಯಾಕೆಟ್ ತಂದಿದ್ದೀನಿ ಸಂಜೆ ಹೊತ್ತು. ಅದೇ ಹೆಚ್ಚಾಗಿ ಮಕ್ಕಳು ಸಂಜೆ ಹೊತ್ತು ಏನಾದರೂ ತಿನ್ನೋಕೆ ಕೇಳ್ತಾ ಇರ್ತಾರೆ, ಆವಾಗ ಒಂಚೂರು ಏನಾದರೂ ಚೇಂಜ್ ಇರಲಿ ಅಂತ ಒಂಚೂರು ಮಾಡಿಕೊಟ್ಟಿರ್ತೀನಿ. ಹಾಗೆ ಸಾಸಿವೆ ಜೀರಿಗೆ 1 ಪ್ಯಾಕೆಟು. ಬಿಸ್ಕೆಟ್ಸು ಅಷ್ಟೊಂದು ನಾನು ಮಕ್ಕಳಿಗೆ ಕೊಡಲ್ಲ ನೋಡಿ, ಜಸ್ಟ್ 1-3 ಪ್ಯಾಕೆಟ್ ತಂದಿದ್ದೀನಿ. ಹಾಗೆ ಇದು ವಿಮ್ ಡ್ರಾಪು, ನಾನು ಜಿಡ್ ಇರೋವಂಥ ಪಾತ್ರೆಗಷ್ಟೇ ನಾನು ವಿಮ್ ಡ್ರಾಪ್ ಯೂಸ್ ಮಾಡೋದು ಇಲ್ಲ. ಹಾಗೆ ನಮಗೆ ಮಂತ್ಲಿ ದೀಪಕ್ಕೆ ಅಂತ ಒಂದೊಂದು ಸಾರಿ ಪೂರ್ತಿ 2 ಪ್ಯಾಕೆಟ್ ಖಾಲಿ ಆಗೋಲ್ಲ, 1.5 ಪ್ಯಾಕೆಟ್ನಷ್ಟು ಖಾಲಿ ಆಗಿರುತ್ತೆ. ಒಂದೊಂದು ಸಾರಿ 1 ಪ್ಯಾಕೆಟ್ ಉಳ್ಕೊಂಡಿರುತ್ತೆ, ಅಂಥ ಟೈಮಲ್ಲಿ ನಾನು 1 ಪ್ಯಾಕೆಟ್ ತಂದಿರ್ತೀನಿ. ಸನ್ಪ್ಯೂರ್ ಆಯಿಲ್ನ ನಾವು ಯೂಸ್ ಮಾಡ್ತೀವಿ, ಮಂತ್ಲಿ 3 ಪ್ಯಾಕೆಟ್ಸ್ ಬೇಕಿದ್ದು. ಒಂದೊಂದು ಸಾರಿ ನಾನು ತುಂಬ ಫ್ರೈಡ್ ಐಟಮ್ಸ್ ಮಾಡಿದರೆ ಮಾತ್ರ 1 kg ಎಕ್ಸ್ಟ್ರಾ ಬೇಕಾಗುತ್ತೆ, ಅಂಥ ಟೈಮಲ್ಲಿ ನಾನು ಇಲ್ಲೇ ತರಿಸ್ಕೊಂಡಿರ್ತೀನಿ. ಹೆಚ್ಚಾಗಿ ನಾವು ಆಯಿಲಿ ಐಟಮ್ಸ್ ತಿನ್ನೋದು ತುಂಬ ಕಮ್ಮಿ ಅಂತ ಹೇಳ್ಬೋದು. ಹಾಗೆ ಸ್ಮಾಲ್ ಗರಂ ಮಸಾಲ ಪ್ಯಾಕೆಟ್ ತಂದಿದ್ದೀನಿ, ಇದು ಕೂಡ ನಂಗೆ ತುಂಬ ದಿವಸ ಬರುತ್ತೆ. ಸುಮ್ಮನೆ ಜಾಸ್ತಿ ತಂದಿಟ್ಟರೆ ತುಂಬ ಹುಳ ಎಲ್ಲ ಆಗಿಬಿಡುತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ತಂದು ಇಟ್ಕೊಂಡಿರ್ತೀನಿ. ಹಾಗೆ ಗ್ರೀನ್ ಟೀ, ನನ್ನ ಚಿಕ್ಕ ಮಗ ಆಲ್ರೆಡಿ ಎಲ್ಲ ಪ್ಯಾಕೆಟ್ ಇದನ್ನೆಲ್ಲ ಓಪನ್ ಮಾಡಿಬಿಟ್ಟಿದ್ದಾನೆ ಮೇಲೆಗಡೆ ಸೀಲು, ಇದು ಒಂದು ಬೇಕೇ ಬೇಕು. ಹಾಗೆ ಇದನ್ನು ಕಪ್ ಧೂಪ ನಾನು ಮಿಸ್ ಮಾಡಿದೆ, ನಾನು ಪ್ರತಿ ಶುಕ್ರವಾರ ಇದನ್ನೇ ನಾನು ಹಚ್ಚೋದು. ಏನೋ ಒಂಥರ ಖುಷಿ ಅನಿಸುತ್ತೆ, ನಾವೆಲ್ಲ ಊರ ಕಡೆ ಕೌಡಿ ಊದಂತ ಹಾಕ್ತೇವೆ, ಅದೇ ಥರ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಮ್ಗೆ ಕೆಂಡ ಮಾಡಿ ನಮ್ಗೆ ಕೌಡಿ ಊದು ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಇದನ್ನೇ ಹಚ್ಚಿರ್ತೀನಿ ಯಾವಾಗಲೂ. ನೆಕ್ಸ್ಟು ಬಟ್ಟೆ ಕ್ಲಿಪ್ ಎಲ್ಲ ಖಾಲಿಯಾಗಿತ್ತು, ಇದೊಂದು ಪ್ಯಾಕೆಟ್ ತೊಗೊಂಡು ಬಂದೆ. ಮತ್ತು ನಾನು ಡಿಶ್ ವಾಶು ಎಕ್ಸೋ ಡಿಶ್ ವಾಶ್ ನಾನು ಯೂಸ್ ಮಾಡೋದು, ಇದು ಮಂತ್ಲಿ ನನಗೆ ಕರೆಕ್ಟಾಗಿ 1 ತಿಂಗಳು ಬರುತ್ತೆ. ನೆಕ್ಸ್ಟು ಹನಿ ತೊಗೊಂಡು ಬಂದಿದ್ದೀನಿ, ನಾನು ಯಾವಾಗಲಾದರೂ ಬೆಳಗ್ಗೆ ಬಿಸಿನೀರಲ್ಲಿ 1 ಸ್ಪೂನ್ ಹಾಕ್ಕೊಂಡು ಕುಡಿದಿರ್ತೀನಿ, ಇರಲಿ ಅಂತ 1 ಬಾಟ್ಲ್ ತೊಗೊಂಡು ಬಂದೆ. ಹಾಗೆ ಸ್ಟೀಲ್ ಸ್ಕ್ರಬ್ ನನಗೆ ಮಂತ್ಲಿ 1 ಬೇಕು, ಯಾಕಂದರೆ ಅದು ಬರ್ತಾ ಬರ್ತಾ ಸೌದು ಹೋದಂಗೆ ಕೈಯೆಲ್ಲ ಚುಚ್ಚದಂಗೆ ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದಿರ್ತೀನಿ ಯಾವಾಗಲೂ. ಹಾಗೆ ನಾವು ಫುಲ್ ಫ್ಯಾಮಿಲಿ ಯೂಸ್ ಮಾಡೋದು ಸಂತೂರ್ ಸೋಪ್. ಆಲ್ರೆಡಿ ಮನೇಲಿ 2 ಸೋಪ್ ಇತ್ತು, ಹಾಗಾಗಿ ನಾನು ಇಷ್ಟ ತೊಗೊಂಡ್ಬಂದೆ. ಹಾಗೆ ಟಾಯ್ಲೆಟಲ್ಲಿ ಯೂಸ್ ಮಾಡೋಕ್ಕೆ ಬ್ಲಾಸಮ್ ಏರ್ ಫ್ರೆಷ್ನರ್. ಸಾಸು ಅಷ್ಟೇ, ನಾನು ತುಂಬ ಯೂಸ್ ಮಾಡಲ್ಲ, ಬಾಟ್ಲ್ ಎಲ್ಲ ತಂದು ಫ್ರಿಜ್ಜಲ್ಲಿ ಸುಮ್ಮನೆ ಇಟ್ಟು ವೇಸ್ಟ್ ಮಾಡೋದು ಬೇಡ ಅಂತ ಇಷ್ಟಿಷ್ಟೇ ಪ್ಯಾಕೆಟ್ ತಂದಿರ್ತೀನಿ ನಾನು.
ಹಾಗೆ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ಇತ್ತು ಆದರೂ ಕೂಡ ಸುಮ್ಮನೆ ಟೇಸ್ಟ್ಗೆ ಅಂತ ಒಂದು ಸ್ಮಾಲ್ ಪ್ಯಾಕೆಟ್ ತಂದೆ. ನೆಕ್ಸ್ಟು ಲೈಫ್ ಬಾಯ್ ಹ್ಯಾಂಡ್ ವಾಶ್. ಹಾಗೆ ನನಗೆ ಪೂಜೆ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರ ಬೇಕೇ ಬೇಕಲ್ವ, ಹಾಗಾಗಿ ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಮತ್ತು ನಮಗೆ ತಿಂಗಳಿಗೆ 1.5 kg ಉದ್ದಿನ ಬೇಳೆ ಬೇಕಾಗುತ್ತೆ. ಹಾಗೆ ನಾನು ವಡ ಏನಾದರೂ ಜಾಸ್ತಿ ಮಾಡಿದ್ರೆ ಇನ್ನೂ 1/2 kg ಹೆಚ್ಚು ಬೇಕಾಗುತ್ತೆ ನಮಗೆ. ಹಾಗೆ ನೆಕ್ಸ್ಟು ಗುರೇಳ್ ಅಂತೀವಿ ನಾವು ಇದಕ್ಕೆ, ಈ ಕಡೆ ಹುಚ್ಚೆಳ್ಳು ಅಂತಾರೆ. ಇದನ್ನು ನಾನು ಪೌಡ್ರ್ ಮಾಡಿಟ್ಟಿರ್ತೀನಿ ಪಲ್ಯಕ್ಕೆಲ್ಲ ಉದುರ್ಸೋಕ್ಕೆ, ಚೆನ್ನಾಗಿರುತ್ತೆ ಅಂತ. ಹಾಗೆ ಕೊಬ್ಬರಿ ಚಟ್ನಿ ನಮ್ಮ ಮನೆಯಾಗೆ ಭಾಳ ಇಷ್ಟಪಡ್ತಾರೆ ನಮ್ಮ ಹಸ್ಬೆಂಡ್ಗೆ. ಇದು ಕೊಬ್ಬರಿ ಚಟ್ನಿ ಅಂದರೆ ಭಾಳ ಇಷ್ಟ, ಹಾಗಾಗಿ ಮಾಡೋಣ ಅಂತ 1/2 kg ಒಣ ಕೊಬ್ಬರಿ ತೊಗೊಂಡು ಬಂದೆ. ಹಾಗೆ ಸಾಸ್, ಮಕ್ಕಳಿಗೆ ಏನಾದರೂ ಪಕೋಡ ಏನಾದರೂ ಮಾಡಿದರೆ ಇದು ತುಂಬ ಇಷ್ಟ, ಹಾಗಾಗಿ ಯಾವಾಗಲೂ ಮಂತ್ಲಿ ಇದೊಂದು ಬೇಕೇ ಬೇಕು. ಹಾಗೆ ನಾನು ಗೋಧಿ ಹುಗ್ಗಿ ಮಾಡಿರ್ತೇನೆ, ಲಾಯಲ್ ವರ್ಲ್ಡಲ್ಲಿ ಸಿಗುತ್ತೆ, ಹಾಗಾಗಿ ನಾನು ಅಲ್ಲಿಂದ ತೊಗೊಂಡು ಬಂದು ಪಾಲಿಶ್ ಮಾಡಿ ನಾನು ಇದನ್ನು ಗೋಧಿ ಹುಗ್ಗಿ ಮಾಡಿರ್ತೇನೆ. ಯಾವಾಗಲೂ ಮಿಸ್ ಮಾಡೋದಿಲ್ಲ, ಮನೆಯಾಗೆಲ್ಲ ಭಾಳ ಇಷ್ಟಪಡ್ತಾರೆ ಗೋಧಿ ಹುಗ್ಗಿ. ಮತ್ತು ನಾನು ನುಪ್ಪುರ್ ಮೆಹಂದಿ ಪೌಡ್ರ್ ಯೂಸ್ ಮಾಡೋದು ತಲೆಗೆ. ಇದು ತುಂಬ ನನಗೆ ಇಷ್ಟ, ಯಾಕಂದರೆ ಒಂದು ಸಾರಿ ನಾವು ಹಚ್ಚಿದರೆ 1-2 months ಒಂಥರ ಕೂದಲೆಲ್ಲ ಫ್ರೆಶ್ ಅನಿಸುತ್ತೆ, ಸಿಲ್ಕಿಯಾಗಿರುತ್ತೆ ಯಾವಾಗಲೂ. ಅದಕ್ಕಾಗಿ ನನಗೆ ನುಪ್ಪುರ್ ಮೆಹಂದಿ ಪೌಡ್ರ್ ಅಂದರೆ ತುಂಬ ಇಷ್ಟ, ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟು ತಿಂಡಿ ಏನಾದರೂ ನನಗೆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ನಾನು ಹೆಚ್ಚಾಗಿ ಮಾಡೋದು ಅವಲಕ್ಕಿ, ಹಾಗಾಗಿ 2 kg ಅವಲಕ್ಕಿ ತೊಗೊಂಡು ಬಂದಿದ್ದೀನಿ. ಮತ್ತು ದೋಸೆಗೆಲ್ಲ ಹಾಕ್ತಾ ಇರ್ತೀನಿ, ಮತ್ತು ನಮ್ಮ ತಿಂಡಿಗೂ ಬೇಕಾಗಿರೋದ್ರಿಂದ ಸ್ವಲ್ಪ ನಮಗೆ ಅವಲಕ್ಕಿ ಜಾಸ್ತಿನೇ ಬೇಕು. ಸರ್ಫ್ ಎಕ್ಸೆಲ್ ಪೌಡರು, ನಾನು ಯೂನಿಫಾರ್ಮ್ ಹಸ್ಬೆಂಡ್ ಯೂನಿಫಾರ್ಮಿಗೆ ನಾನು ಸೋಪ್ ಎಲ್ಲ ಹಚ್ಚಿ ಉಜ್ಜೋ ಕಷ್ಟನೇ ಇರಲ್ಲ, ಯಾಕಂದರೆ ಇದರಲ್ಲಿ 1-2 ಗಂಟೆ ನೆನೆಸಿಟ್ರೆ ಸಾಕು, ಆರಾಮಾಗಿ ಸೋಪ್ ಹಚ್ಚಿದ್ದೇನೆ ನಾವು ವಾಶ್ ಮಾಡ್ಬೋದು. ಹಾಗಾಗಿ ಇದೊಂದು ಪ್ಯಾಕೆಟ್ ಸಾಕು ನನಗೆ ಮಂತ್ಲಿ, ಯಾಕಂದರೆ ನಾವು ವಾಷಿಂಗ್ ಮಷಿನ್ ಇರೋದ್ರಿಂದ ಬರೀ ಯೂನಿಫಾರ್ಮ್ ಅಷ್ಟೇ ನಾನು ವಾಶ್ ಮಾಡ್ತೀನಿ. ಇದು ಹೆಚ್ಚು ಕಮ್ಮಿ ನನಗೆ 2 ತಿಂಗಳು ಬರುತ್ತೆ. ಮಂತ್ಲಿ ದೋಸೆಗೆ ನಮಗೆ 3-4 kg ಅಕ್ಕಿ ಬೇಕು, ದೋಸೆ ಅಕ್ಕಿ. ಮತ್ತು ಮನೆಯಲ್ಲಿ ನಮಗೆ ಶೇಂಗಾ ಚಟ್ನಿ ಪೌಡ್ರ್ ಭಾಳ ಇಷ್ಟಪಡ್ತಾರೆ, ಹಾಗಾಗಿ ನಾನು ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡು ಸೇರಿ ಮಾಡಿದ್ರೆ ಆಯ್ತಂತ ಹೇಳಿ 1/2 kg ಶೇಂಗಾ ಚಟ್ನಿಗೆ ಹಾಕ್ತೈತಿ, ಮತ್ತು 1/2 kg ಒಗ್ಗರಣೆಗೆಲ್ಲ ಬೇಕು ಅಂಥೇಳಿ 1 kg ಶೇಂಗಾ ತಂದೇನೆ. ಹೆಚ್ಚಾಗಿ ನನಗೆ 1 ತಿಂಗಳಿಗೆ 1 kg ನಂಗೆ ಶೇಂಗಾ ಬೇಕು. ಮಂತ್ಲಿ 1 kg ನನಗೆ ಪುಟಾಣಿ ಬೇಕು, ಅಂದರೆ ಹುರುಗಡಲೆ. ಹೆಚ್ಚಾಗಿ ನಾನು ದೋಸೆ ಇಡ್ಲಿ ಮಾಡಿದಾಗ ಹೆಚ್ಚು ಬೇಕು. ಒಂದೊಂದು ಸಾರಿ ಏನಾದರೂ ನಾನು ಕಮ್ಮಿ ಮಾಡಿದರೆ ಇದು ಇನ್ನೂ ಸ್ಟಾಕ್ ಉಳ್ಕೊಳ್ಳುತ್ತೆ, ಒಂದೊಂದು ಸಾರಿ ಹುರುಗಡಲೆ ಎಕ್ಸ್ಟ್ರಾನು ಬೇಕಾಗುತ್ತೆ, ಒಂದೊಂದು ಸಾರಿ ಇದೇ ಸ್ಟಾಕ್ ಉಳ್ಕೊಂಡಿರುತ್ತೆ. ಹಾಗೆ ನೆಕ್ಸ್ಟು ಸಕ್ಕರೆ, ಸಕ್ಕರೆ ನಮ್ಮ ಮನೇಲಿ ಹೆಚ್ಚಾಗಿ ನಾವು ಸ್ವೀಟು ಮಾಡೋದಿಲ್ಲ, ಹಾಗಾಗಿ ನಾವ್ಯಾರೂ ಟೀನು ಕುಡಿಯೋದಿಲ್ಲ. 1 kg ಸಕ್ಕರೆ ಆದರೆ ಸಾಕು, ನಾನು ಸಾರಿ 2 kg ನಾನು ಸಕ್ಕರೆ ತೊಗೊಂಡ್ರು 1 kg ಅಷ್ಟೂ ಖಾಲಿ ಆಗಿರಲ್ಲ, ಯಾಕಂದರೆ ನಾವು ಅಷ್ಟೊಂದು ಸ್ವೀಟ್ ತಿನ್ನೋದಿಲ್ಲ. ಹೆಚ್ಚಾಗಿ ನಾನು ಟಾಟಾ ಸಾಲ್ಟ್ ಲೈಟ್ನ ತೊಗೊಂಡು ಬರೋದು ಯಾವಾಗಲೂ. ಇದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಇನ್ನೊಂದು ವೀಕ್ ಇದೆ ಮಂತ್ ಎಂಡಲ್ಲಿ ಅನ್ನೋಷ್ಟೊತ್ತಿಗೆ ಖಾಲಿ ಆಗಿರುತ್ತೆ, ಅವಾಗ ಎಕ್ಸ್ಟ್ರಾ ತರಿಸಿರ್ತೀನಿ ನಾನು. ಹಾಗೆ ಯಾವಾಗಲಾದರೂ ಅಷ್ಟೇ ನಾನು ರಾಗಿ ಮುದ್ದೆ ಮಾಡೋದು, ಇಲ್ಲಿ ಚಪಾತಿ ತಿಂದು ತಿಂದು ಬೋರ್ ಅನ್ನಿಸ್ದಾಗ ನಾನು ರಾಗಿ ಮುದ್ದೆ ಮಾಡಿರ್ತೀನಿ. ಚಪಾತಿ ಡೈಲಿ ತಿಂದರೆ ಒಳ್ಳೆಯದಲ್ಲ ಹೀಟು ಅಂದ್ಕೊಂಡು ಯಾವಾಗಲಾದರೂ ಒಂದ್ಸಾರಿ ರಾಗಿ ಮುದ್ದೆ ಮಾಡಿರ್ತೀನಿ. ಮನೆಯಲ್ಲಿ ಎಲ್ಲರೂ ಮೊಳಕೆ ಕಾಳು ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಮಂತ್ಲಿ 1/2 kg ಹೆಸರುಕಾಳು ಹಾಗೆ 1/2 kg ಮೊಳಕೆ ಕಾಳು ತಂದಿರ್ತೀನಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಅದ್ರ ಜೊತೆ ಈ ಕಾಳು ತುಂಬ ಹೆಲ್ದಿ ಅಂತ ನಾನು ಮಿಸ್ ಮಾಡಿದೆ, ಇಷ್ಟು ತಂದೆ ತಂದಿರ್ತೀನಿ ಯಾವಾಗಲೂ. 1/2 kg ಮೊಳಕೆ ಕಾಳು, 1/2 kg ಹೆಸರುಕಾಳು, ಹಾಗೆ ಮೆಂತ್ಯ ಕಾಳು. ಇದು ನನಗೆ ಮಂತ್ಲಿ ಏನು ಬೇಕಾಗಲ್ಲ, ಒಂದು 2-3 ತಿಂಗಳಿಗೆ ಒಂದ್ಸಾರಿ 1 ಪ್ಯಾಕೆಟ್ ತಂದಿರ್ತೀನಿ. ಹೆಸರುಬೇಳೆ 1/2 kg, ಅರ ಪೊಂಗಲ್ ಮಾಡಿದಾಗಷ್ಟೇ ಇದು ಹೆಚ್ಚಾಗಿ ಯೂಸ್ ಆಗೋದು. ಒಟ್ಟಿನಲ್ಲಿ ನಂಗೆ 1/2 kg ಹೆಸರುಬೇಳೆ ಬೇಕು ಮಂತ್ಲಿ. ಮತ್ತು 1/2 kg ಅಕ್ಕಿ ಹಿಟ್ಟು, ಯಾವಾಗಲಾದರೂ ದಿಢೀರಂತ ಚಕ್ಲಿ ಮಾಡಬೇಕು ಅಂತ ಅನಿಸಿದಾಗ ನನಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಇಲ್ಲಾಂದರೆ ನಾನು ಒಂದೊಂದ್ಸರಿ ಅಕ್ಕಿ ರೊಟ್ಟಿ ಮಾಡಿರ್ತೀನಿ, ಆವಾಗಲೂ ಬೇಕಾಗುತ್ತೆ ಅಕ್ಕಿ ಹಿಟ್ಟು. ಮತ್ತು 1/2 kg ಮೈದಾ ಹಿಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ನಾವು ಹೆಚ್ಚಾಗಿ ಮೈದಾ ಐಟಮ್ಸ್ನ ಜಾಸ್ತಿ ಮಾಡಲ್ಲ, ಹೋಳಿಗೆ ಏನಾದರೂ ಮಾಡೋವಾಗ ಬೇಕಾಗುತ್ತೆ ಅಂತ 1/2 kg ತಂದು ಇಟ್ಕೊಂಡಿರ್ತೀನಿ. 2 kg ಬನ್ಸಿ ರವೆ ತಂದಿದ್ದೀನಿ. ನಾವು ಹೆಚ್ಚಾಗಿ ಮನೆಯಲ್ಲಿ ಮಕ್ಕಳಿಗೆ ಸಜ್ಜಕ ಮತ್ತು ತುಪ್ಪ ಮಾಡಿಕೊಟ್ಟಿರ್ತೀನಿ, ಅದ್ರ ಜೊತೆಗೆ ಉಪ್ಪಿಟ್ಟು ನಾನು ಇದೇ ರವದಲ್ಲಿ ಮಾಡೋದು. ಮನೆಯಲ್ಲೆಲ್ಲ ಇದೇ ರವದಲ್ಲಿ ಇಷ್ಟಪಡೋದ್ರಿಂದ ಹೆಚ್ಚಾಗಿ ಇದೇ ರವೆ ನಾನು ಯೂಸ್ ಮಾಡೋದು. ಒಂದೊಂದು ಸಾರಿ ಇನ್ನೂ ಜಾಸ್ತಿ ಬೇಕಾಗುತ್ತೆ ನನಗೆ, ಹೆಚ್ಚು ಕಮ್ಮಿ 1-1.5 kg ಬೇಕಾಗುತ್ತೆ ತಿಂಗಳಿಗೆ ಬನ್ಸಿ ರವೆ. ಆಲ್ರೆಡಿ ನನ್ನ ಹತ್ರ ಲಾಸ್ಟ್ ಮಂತ್ ಸ್ಟಾಕ್ ಇತ್ತು, ಹಾಗಾಗಿ ನಾನು 2 kg ತಂದಿದ್ದೀನಿ. ಹಾಗೆ ಮಂತ್ಲಿ ನಮಗೆ ನೋಡಿ ಇಷ್ಟು 2 ಪ್ಯಾಕೆಟ್ ಅಷ್ಟು ನಾನು ಬೆಲ್ಲ ತಂದಿದ್ದೀನಿ. ಅದೇ ಹೇಳಿದ್ನಲ್ಲ ಸಜ್ಜಿಗೆ ನಾನು ತುಂಬ ಮಾಡ್ತಾ ಇರ್ತೀನಿ ಅಂತ,
ಮಕ್ಕಳಿಗೆ ಮಾಡ್ಕೊಡೋಕೆ ಅಂತ ನಾನು ಹೆಚ್ಚಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ, ಬೆಲ್ಲನೇ ಹೆಚ್ಚಾಗಿ ತರೋದು. ಯಾಕಂದರೆ ಒಂದೊಂದು ಸಾರಿ ಅರ್ಜೆಂಟಲ್ಲಿ ಬೆಲ್ಲ ಹೊಡ್ಕೊಂಡು ಕುಣ್ಣುವಷ್ಟು ಟೈಮ್ ಇರಲ್ಲ, ಅದ್ರ ಜೊತೆಗೆ ಅಚ್ಚು ಬೆಲ್ಲ ಆದರೆ ನನಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ, ಹಾಗಾಗಿ ನಾನು ಹೆಚ್ಚಾಗಿ ಅಚ್ಚು ಬೆಲ್ಲನೇ ತರೋದು. ನೆಕ್ಸ್ಟು ಕಡಲೆ ನೋಡಿ, ಕಡಲೆ ನೆನೆಸಿ ಬೆಳಗ್ಗೆ ಮಕ್ಕಳಿಗೆ ಕೊಡಬೇಕು. ಒಂದು ಚೂರು ಚೂರು ನಾನು ಕಡಲೆನ ನೆನೆಸಿ ಅದ್ರ ಜೊತೆ ಒಂಚೂರು ಬೆಲ್ಲ ಕೊಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ನೀರು ಕುಡಿದ್ಮೇಲೆ ಒಂದು ಚೂರು ಚೂರು ಎಲ್ಲರೂ ಕಡಲೆ ಮತ್ತು ಬೆಲ್ಲ ತಿಂದಿರ್ತೀವಿ, ತುಂಬ ಹೆಲ್ದಿ ಇದು. ಹಾಗೆ ನೆಕ್ಸ್ಟು ತೊಗರಿಬೇಳೆ, ನನಗೆ ಅರ್ಧ ಕೆ ಜಿಯಷ್ಟು ತೊಗರಿಬೇಳೆ ಆದರೆ ಸಾಕು ಮಂತ್ಲಿ. ಆದರೆ ನಾನು ಏನಾದರೂ ಬಿಸಿಬೇಳೆ ಬಾತ್ ಏನಾದರೂ ಮಾಡಿದರೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ 1 ಕೆ ಜಿಯಷ್ಟು ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ. ಟೂತ್ಪೇಸ್ಟು ಕೋಲ್ಗೇಟ್ ಹರ್ಬಲ್ ಟೂತ್ಪೇಸ್ಟನ್ನ ನಾವು ಯೂಸ್ ಮಾಡೋದು. ನೆಕ್ಸ್ಟು ಶಾವಿಗೆ, ನನಗೆ ತುಂಬ ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಹುರಿಯೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡಿ ಉಪ್ಪಿಟ್ಟು ಮಾಡಿದರೆ ಆಯಿತು. ಹಾಗೆ ಒಂದೊಂದು ಸಾರಿ ಪ್ಲ್ಯಾನಿಂಗೇ ಇರಲ್ಲ ಏನು ಮಾಡಬೇಕು ತಿಂಡಿ ಅಂತ, ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಸುಮ್ಮನೆ ತರಕಾರಿ ಹಾಕಿ ಇದನ್ನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಯಾವಾಗಲೂ 2 ಪ್ಯಾಕೆಟು, ಮತ್ತು ಮನೇಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ 2 ಪ್ಯಾಕೆಟ್ ಅಷ್ಟು ನನಗೆ ಶಾವಿಗೆ ಬೇಕು. ಉಪ್ಪಿಟ್ಟು ಶಾವಿಗೆ ಅನಿಲ್ ನಾನು ಯೂಸ್ ಮಾಡೋದು ಅನಿಲ್ ಶಾವಿಗೆ ಪ್ಯಾಕೆಟು. ಮಯಾಸ್ ಗುಲಾಬ್ ಜಾಮೂನ್ ಪ್ಯಾಕೆಟು, ಒಂದು ತೊಗೊಂಡ್ರೆ ಒಂದು ಫ್ರೀ. ನಾನು ಇದು ನನಗೆ ನಾನು ರೆಗ್ಯುಲರಾಗಿ ನಾನು ಜಾಮೂನ್ ಮಾಡಲ್ಲ, 15 ಡೇಸ್ಗೆ ಒನ್ ಟೈಮು, ಇಲ್ಲ ಅಂದರೆ ಒಂದೊಂದು ಸಾರಿ 1 ಮಂತ್ವರೆಗೂ ಹೋಗುತ್ತೆ. ಇದು 2 ಪ್ಯಾಕೆಟ್ ತೊಗೊಂಡ್ರೆ ನನಗೆ ಹೆಚ್ಚು ಕಮ್ಮಿ 2 ತಿಂಗಳವರೆಗೂ ಬರುತ್ತೆ. ಬೇಬಿ ಆಯಿಲು, ಇದು ಚಿಕ್ಕ ಮಗನಿಗೆ ಯಾವಾಗಲಾದರೂ ನಾನು ಮಸಾಜ್ ಮಾಡಿ ಸ್ನಾನ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಹಾರ್ಪಿಕ್ಕು, ಅದ್ರ ಜೊತೆ 40 ರುಪೀಸ್ದೊಂದು ಬಾತ್ರೂಮ್ ಕ್ಲೀನರ್ ಫ್ರೀ ಇತ್ತು. ನಾನು ಮನೆಯಲ್ಲಿ 3 ಬಾತ್ರೂಮ್ ಇರೋದ್ರಿಂದ ನಮಗೆ ಇಷ್ಟು ದೊಡ್ಡದೊಂದು ಹಾರ್ಪಿಕ್ ಬೇಕೇ ಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಂತ್ಲಿ ಗ್ರಾಸರಿ ಶಾಪಿಂಗ್ ಇಷ್ಟಿರುತ್ತೆ, ಇಷ್ಟು ಬೇಕೇ ಬೇಕು. ಕೆಲವೊಂದು ಸಾರಿ ಏನಾಗಿರುತ್ತೆ ಅಂದರೆ ಐಟಮ್ಸ್ ಇನ್ನೂ ಎಕ್ಸ್ಟ್ರಾ ಬೇಕಾಗಿರುತ್ತೆ. ಇದರಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಜಾಮ್ ಎಲ್ಲ ಲಾಸ್ಟ್ ಮಂತ್ ಇರೋದ್ರಿಂದ ಇದರಲ್ಲಿ ಆ್ಯಡ್ ಆಗಿಲ್ಲ. ಕೆಲವೊಂದು ಸಾರಿ ಇದಕ್ಕಿಂತ ಹೆಚ್ಚೂ ಆಗುತ್ತೆ, ಕೆಲವೊಂದು ಸಾರಿ ಇದಕ್ಕಿಂತ ಕಮ್ಮಿನೂ ಆಗುತ್ತೆ ನಮ್ಮದು ಗ್ರಾಸರಿ ಶಾಪಿಂಗು. ಇಷ್ಟು ನಮ್ಮ ಮಂತ್ಲಿ ಗ್ರಾಸರಿ ಶಾಪಿಂಗ್. ನಮ್ಮ ಈ ತಿಂಗಳ ಮಂತ್ಲಿ ಬಜೆಟ್ 5,500 ಆಗಿದೆ. ಒಂದೊಂದು ಸಾರಿ 6,000 ಆಗ್ಬೋದು, 5,000 ಆಗ್ಬೋದು, 5,500 ಆಗುತ್ತೆ. ಈ ಥರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನು ಇದು ಒಟ್ಟಿನಲ್ಲಿ ಇದ್ದಿದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಮನೆಯ ಮಂತ್ಲಿ ಗ್ರಾಸರಿ ಶಾಪಿಂಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಏನೇ ಅನಿಸಿದ್ರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.